ಇವಾಗ ನೋಡ್ತಾ ಇದ್ದೀರಾ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ. ಫ್ರೆಂಡ್ಸ್, ಮನೆಯಲ್ಲಿ ನಾನು ಇವತ್ತು ರೋಸ್ ವಾಟರ್ನ ಹೇಗೆ ನಾನು ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಸುಲಭ, ಹೊರಗಡೆ ದುಡ್ಡು ಕೊಟ್ಟು 40-50 ರುಪೀಸ್ ದುಡ್ಡು ಕೊಟ್ಟು ನಾವು ತಗೊಂಡ್ಬರ್ತೀವಿ ಚಿಕ್ಕು ಬಾಟಲ್ಗೆ ರೋಸ್ ವಾಟರ್ನ. ನಾವು ಮನೆಯಲ್ಲೇ ಸುಲಭವಾಗಿ ಯಾವುದೇ ರೀತಿಯ ಖರ್ಚಿಲ್ಲದೆ ರೋಸ್ ವಾಟರ್ನ ರೆಡಿ ಮಾಡ್ಕೋಬಹುದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ತುಂಬಾ ಒಳ್ಳೇದು. ನಮ್ಮ ಸ್ಕಿನ್ಗೆ ನಾವೇ ರೆಡಿ ಮಾಡಿ ಯೂಸ್ ಮಾಡ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ, ಬೇರೆ ಏನಾದರೂ ನಮ್ಮ ಸ್ಕಿನ್ ಮೇಲೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಏನೋ ಅನ್ನೋ ಭಯ ಕೂಡ ಇರಲ್ಲ. ಈಸಿ ಆಗಿರೋ, ಹೆಲ್ದಿ ಆಗಿರೋ ರೋಸ್ ವಾಟರ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ರೋಸ್ ವಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ರೋಸ್ ಅಲ್ವಾ, ಅದಕ್ಕೆ ನಾನು ರೋಸಸ್ನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ವಾಶ್ ಮಾಡಿದ್ದೀನಿ, ಯಾಕೆಂದರೆ ಕೆಮಿಕಲ್ಸ್ ಸ್ಪ್ರೇ ಮಾಡಿರ್ತಾರೇನೋ ಅನ್ನೋ ಭಯ ಕೂಡ ಇರುತ್ತೆ ಅಲ್ವಾ, ರೋಸ್ ಫ್ರೆಶ್ ಆಗಿರಲಿ ಅಂತ. ಅದಕ್ಕೆ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲೇ ಬೆಳೆದಿರೋದಾದರೆ ಅಷ್ಟು ಭಯ ಇರಲ್ಲ, ನಾವು ಒಂದ್ಸಲ ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು. ಹೊರಗಡೆಯಿಂದ ತೊಗೊಂಬಂದರೆ ಒಂದೆರಡು ಸಲ ವಾಶ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಷ್ಟೆಲ್ಲ ರೋಸಸ್ಸಿಂದ ನಾನು ಇವಾಗ ರೋಸ್ ವಾಟರ್ ಮಾಡಲ್ಲ, ಸ್ವಲ್ಪ ಮಾತ್ರ ಯೂಸ್ ಮಾಡಿಕೊಂಡು ನಾನೀಗ ರೋಸ್ ವಾಟರ್ನ ಮಾಡ್ತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಬೇಕಾದಾಗೆಲ್ಲ ನಾವು ರೋಸ್ ವಾಟರ್ನ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನಾನೀಗ ಇಲ್ಲಿ 5 ರೋಸಸ್ನ ತೊಗೊಂಡಿದ್ದೀನಿ. ಈ 5 ರೋಸಸ್ದು ಪೆಟಲ್ಸ್ನ ನಾವು ಬಿಡಿಸಿಟ್ಕೋಬೇಕು. ನೋಡಿ, ಈ ರೀತಿ ನಾನು 5 ರೋಸಸ್ದು ಪೆಟಲ್ಸ್ನ ಬಿಡಿಸಿಟ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ನ ನಾವು ತುಂಬ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನ ಮಾಡಿಕೊಂಡು ವಾರಕ್ಕೆ 10 ದಿನಕ್ಕೆ ಆಗುವಷ್ಟು ನಾವು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ತುಂಬ ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತೆ, ಹಾಳಾಗುತ್ತೆ. ಅದರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮಾಡ್ಕೋಬೇಕು. ನಾನಿಲ್ಲಿ ಚಿಕ್ಕ ರೋಸಸ್ ಆಗಿರೋದ್ರಿಂದ 5 ರೋಸ್ ತೊಗೊಂಡಿದ್ದೀನಿ, ದೊಡ್ಡದಾದರೆ 2 ತೊಗೊಂಡ್ರೆ ಸಾಕಾಗುತ್ತೆ. ಪೆಟಲ್ಸ್ ಅಂತೂ ಬಿಡಿಸಿದ್ದಾಯ್ತು. ಈಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ, ಆ ಪಾತ್ರೆನಲ್ಲಿ 2 ಚಿಕ್ಕ ಲೋಟ ನೀರನ್ನ ಹಾಕೊಳ್ತಾ ಇದ್ದೀನಿ. ಅಂದರೆ ಚಿಕ್ಕ ಲೋಟದಲ್ಲಿ 2 ಲೋಟ ನೀರನ್ನು ಹಾಕೊಳ್ತಾ ಇದ್ದೀನಿ. 5 ರೋಸಸ್ನ ತೊಗೊಂಡಿದ್ದೀನಲ್ವಾ, ಅದಕ್ಕೆ ಈ ಚಿಕ್ಕ ಲೋಟದಲ್ಲಿ 2 ಲೋಟ ನೀರು ಸಾಕಾಗುತ್ತೆ. ಮತ್ತು ಈ ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬಬಲ್ಸ್ ಬರೋವರೆಗೂ ಕಾಯಿಸ್ಕೊಂಡು ಸ್ಟವ್ ಆಫ್ ಮಾಡಿ ಆ ಪಾತ್ರೆನ ಕೆಳಗಡೆ ಇಳಿಸಿದ್ದೀನಿ. ಇದಕ್ಕೆ ರೋಸ್ ಪೆಟಲ್ಸ್ನ ಹಾಕ್ತಾ ಇದ್ದೀನಿ. ರೋಸ್ ಪೆಟಲ್ಸ್ನ ಹಾಕಿ ಯಾವುದೇ ಕಾರಣಕ್ಕೂ ನಾವು ಆ ನೀರನ್ನು ಕುದಿಸ್ಬಾರ್ದು. ಕ್ಲೋಸ್ ಮಾಡಿ 1 ಅವರ್ ಅದನ್ನು ಹಾಗೆ ಬಿಡಬೇಕಾಗತ್ತೆ. 1 ಅವರ್ ಆಗಿದೆ, ಬನ್ನಿ ನೋಡೋಣ ರೋಸ್ ವಾಟರ್ ಏನಾಗಿದೆ. ವಾವ್, ರೋಸ್ ವಾಟರ್ ರೆಡಿ ಆಗಿದೆ ನೋಡಿ. ಆವಾಗಲೇ ರೋಸ್ ಪೆಟಲ್ಸ್ ಇಲ್ಲ, ಎಷ್ಟು ರೆಡ್ ಆಗಿತ್ತಲ್ಲ, ಈಗ ಅದ್ರ ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ. ಈಗ ರೋಸ್ ವಾಟರ್ ರೆಡಿ ಇದೆ. ಇದೇ ಫ್ರೆಶ್ ಆ್ಯಂಡ್ ನ್ಯಾಚುರಲ್ ರೋಸ್ ವಾಟರ್ ಇದು. ಎಷ್ಟು ಈಸಿ ಅಲ್ಲ, ಮನೇಲೇ ನಾವೇ ರೋಸ್ ವಾಟರ್ನ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲಾಗಿ ರೆಡಿ ಮಾಡ್ಕೋಬೋದು, ಯಾವುದೇ ಖರ್ಚಿಲ್ಲದೆ. ಮತ್ತೆ ಯಾಕೆ ಇನ್ನು ಹೊರಗಡೆ ರೋಸ್ ವಾಟರ್ನ ತೊಗೊಂಡ್ಬರ್ತೀರಾ, ಇದು ಅದಕ್ಕಿಂತ ಎಷ್ಟೋ ಪಟ್ಟು ಉತ್ತಮವಾಗಿರೋ ರೋಸ್ ವಾಟರ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಬೆಸ್ಟ್ ರೋಸ್ ವಾಟರ್ ಇದು. ತುಂಬ ಸಿಂಪಲ್, ತುಂಬ ಈಸಿ ಮೆಥಡ್ ಇದು. ಇದೇ ಕರೆಕ್ಟ್ ಮೆಥಡ್ ಅಂತಲೇ ಹೇಳ್ಬೋದು ರೋಸ್ ವಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಇದನ್ನು ನಾವು ಫ್ರಿಡ್ಜಲ್ಲಿ 10 ದಿನದವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಹೊರಗಡೆ ಅಂದ್ರೆ ನಾವು 3 ಡೇಸ್ ಇಟ್ಕೋಬಹುದು. ನೋಡಿದ್ರ ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಮನೆಯಲ್ಲೇ ಹೇಗೆ ರೋಸ್ ವಾಟರ್ನ ರೆಡಿ ಮಾಡ್ಕೊಂಡೆ ಅಂತ. ನಾನು ಇದೇ ರೀತಿ ರೋಸ್ ವಾಟರ್ನ ಮನೆಯಲ್ಲೇ ರೆಡಿ ಮಾಡೋದು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.